ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಅವಮಾನ ಮಾಡಿದವರ ಮುಂದೆ ಬೆಳೆದು ನಿಲ್ಲಬೇಕು. ಅದು ಹೇಗೆ ಗೊತ್ತಾ? ನೀವು ಮನಸ್ಸು ಮಾಡಿದಾಗ ಎಲ್ಲವೂ ಸಾಧ್ಯ. ನಿಮ್ಮ ಮನಸ್ಸು ಕಷ್ಟಗಳಿಂದ ಕುಗ್ಗುವುದಕ್ಕೆ ಬಿಡಬೇಡಿ. ಏಕೆಂದರೆ ನಿಮ್ಮ ಕೆಟ್ಟ ಪರಿಸ್ಥಿತಿ ಮತ್ತು ನಿಮ್ಮ ಕಣ್ಣೀರನ್ನು ನೋಡಿ ಆಡಿಕೊಂಡು ನಕ್ಕವರು ನೀವು ಗೆದ್ದು ಗರ್ವದಿಂದ ಮೆರೆಯುತ್ತಾ ನಗುವುದನ್ನು ನೋಡಿ ಕಣ್ಣೀರು ಹಾಕುವಂತೆ ಮಾಡಬೇಕು. ಅದು ನಿಮ್ಮದೇ ಜವಾಬ್ದಾರಿ. ಇಲ್ಲಿ ನಿಮ್ಮ ಬೆನ್ನು ತಟ್ಟಿ ಯಾರೂ ಎಚ್ಚರಿಸುವುದಿಲ್ಲ. ಆದರೆ ನೀವೇ ಸ್ವತಃ ನಿಮ್ಮ ನಿರ್ಧಾರಗಳನ್ನು ಕೈಗೊಂಡು ನಿಮ್ಮನ್ನು ತುಳಿದವರ ಮುಂದೆ ಬೆಳೆಯುವುದಕ್ಕೆ ಎದ್ದು ನಿಲ್ಲುವ ಸಾಮರ್ಥ್ಯವನ್ನು ತಂದುಕೊಳ್ಳಬಹುದು. ಒಂದು ಹಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ತನ್ನ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ. ಕಾರಣ ಅದಕ್ಕೆ ಚೆನ್ನಾಗಿ ಗೊತ್ತಿದೆ, ಅಲ್ಲಿ ವಿರಮಿಸಲು ಸ್ಥಳವಿಲ್ಲ ಎಂದು. ಮನುಷ್ಯರು ಕೂಡ ಎಷ್ಟೇ ಯಶಸ್ಸು ಅಧಿಕಾರ ಪಡೆದರೂ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಬಾರದು. ಕಾರಣ ಅವರಿಗೆ ತಿಳಿದಿರಬೇಕು ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಎಂದು. ಮನುಷ್ಯನಿಗೆ ತಿಳಿದಿರುವ ಖಚಿತ ಮತ್ತು ಅಂತಿಮ ಸತ್ಯವೆಂದರೆ ಅದು ಸಾವು ಮಾತ್ರ. ಇದನ್ನು ಹೊರತುಪಡಿಸಿ ಸಾವಿನ ಈಚೆಗೆ ಹಾಗೂ ಸಾವಿನ ಆಚೆಗೆ ಯಾವ ಸಂಗತಿಗಳು ಮನುಷ್ಯನಿಗೆ ತಿಳಿದಿಲ್ಲ. ಆದರೂ ಮನುಷ್ಯ ಈಗಿರುವ ಜೀವನವನ್ನು ನರಕ ಮಾಡಿಕೊಂಡು ಕಾಣದೇ ಇರುವ ಸ್ವರ್ಗದ ವಿಕೃತ ಶೋಧನೆಯಲ್ಲಿ ತೊಡಗಿರುವುದು ವಿಪರ್ಯಾಸವೇ ಸರಿ. ವಿವೇಚನೆಯಿಂದ ಬದುಕುವುದೇ ಸ್ವರ್ಗವಾಗಿದೆ. ಆ ದೇವರ ಆಟ ವಿಚಿತ್ರವಾಗಿದೆ. ಹಣೆ ಬರಹವನ್ನು ಅವನೇ ಬರೆಯುತ್ತಾನೆ, ಅದನ್ನು ಅವನೇ ಅಳಿಸುತ್ತಾನೆ, ದಾರಿಯನ್ನು ತಪ್ಪಿಸುತ್ತಾನೆ ಮತ್ತು ಅವನೇ ದಾರಿಯನ್ನು ತೋರಿಸುತ್ತಾನೆ. ಜೀವನದಲ್ಲಿ ಕಷ್ಟಗಳನ್ನು ಅವನೇ ಕೊಡುತ್ತಾನೆ ಮತ್ತೆ ಅವನೇ ಅದನ್ನು ಪರಿಹರಿಸುತ್ತಾನೆ. ಕಣ್ಣಿಗೆ ಕಾಣಿಸುವುದಿಲ್ಲ ಅವನು, ಆದರೆ ಯಾವಾಗಲೂ ಜೊತೆಯಲ್ಲೇ ಇರುತ್ತಾನೆ. ಮನುಷ್ಯನ ಬುದ್ಧಿಗೆ ನಿಲುಕದ್ದು ವಿಧಿ ಎಂದರೂ ಕೈಮೀರಿದ ಕೃತ್ಯಕ್ಕೆ ಹಣೆ ಬರಹ ಎನ್ನುತ್ತಾರೆ. ಬದುಕಿನ ಹೀನಾಯ ಸ್ಥಿತಿಗೆ ಜನ್ಮಾಂತರದ ಪಾಪ ಎನ್ನಬಹುದು. ಸ್ವಾರ್ಥದ ಸಂತೋಷಕ್ಕೆ ಅದೃಷ್ಟ ಎನ್ನುತ್ತಾರೆ. ಸಂತೃಪ್ತಿಯ ಬದುಕಿಗೆ ಪುಣ್ಯ ಎನ್ನುತ್ತಾರೆ. ನಿರಾಸೆಯ ಜೀವನವನ್ನು ನರಕ ಎನ್ನುತ್ತಾರೆ. ಸಿರಿ ಸಂಪತ್ತಿನ ಬಾಳಿಗೆ ಸ್ವರ್ಗ ಎನ್ನುತ್ತಾರೆ. ಒಬ್ಬ ವ್ಯಕ್ತಿ ಯಾವಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಂಬಿಕೆ ಕಳೆದುಕೊಳ್ಳುತ್ತಾನೋ ಅದೇ ಕೊನೆ. ಆ ವ್ಯಕ್ತಿ ಅವರ ಜೀವನದಲ್ಲಿ ಪುನಃ ಬೇಕಾದರೂ ಬರಬಹುದೇನೋ, ಆದರೆ ಅವರ ಮನಸ್ಸಿನಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಭಕ್ತಿಯಲ್ಲಿ ಪ್ರೀತಿ ಇರುತ್ತದೆ, ಯಾವುದೇ ದುಃಖದಲ್ಲಿ ಭಾವನೆ ಇರುತ್ತದೆ, ಯಾವುದೇ ನೆನಪುಗಳಲ್ಲಿ ಒಂಟಿತನ ಇರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಆಕಸ್ಮಿಕ ಅಂತ್ಯ ಆದಾಗ ನಾವು ಚಿಕ್ಕವರಿದ್ದಾಗ ಕೆಸರಿನಲ್ಲಿ ಆಡುವ ಆಟದಲ್ಲಿ ಮುಗ್ಧತೆಯಿಂದ ಮೋಸ ಹೋದ ಹಾಗೆ. ಸಾವಿಗೆ ಸಮಯವೇ ಇಲ್ಲ, ಆದರೂ ಯಾರಿಗೂ ಅದರ ಭಯವಿಲ್ಲ. ಹಾಗೂ ಕಾರಣ ಯಾವಾಗ ಅದು ಬರುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಒಳ್ಳೆಯವರೋ ಕೆಟ್ಟವರೋ ಅದು ಯಾರನ್ನೂ ಬಿಡುವುದಿಲ್ಲ. ಆದರೆ ನಮ್ಮ ಒಳ್ಳೆತನ ಮಾತ್ರ ಸಾವಿನೊಂದಿಗೆ ಎಂದಿಗೂ ಸಾಗುವುದಿಲ್ಲ. ಸಾವು ವ್ಯಕ್ತಿಯನ್ನಷ್ಟೇ ಸಾಯಿಸುತ್ತದೆ ಹೊರತು ನಮ್ಮ ವ್ಯಕ್ತಿತ್ವವನ್ನು ಅಲ್ಲ. ಯೋಗದಲ್ಲಿ ಏನಿರುತ್ತದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಯಾರ ಜೊತೆಗೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇದ್ದು ಬಿಡಿ. ಎಲ್ಲವರು ಒಳ್ಳೆಯವರು ಎಂದುಕೊಂಡು ಹೋದರೆ, ನಿಮ್ಮ ಒಳ್ಳೆತನಕ್ಕೋಸ್ಕರ ನೀವೇನಾದರೂ ಅವರಿಗೆ ಮಾಡಿದರೆ ಕೊನೆಗೆ ನೀವೇ ಕೆಟ್ಟವರಾಗಬೇಕಾಗುತ್ತದೆ. ಜೀವನದಲ್ಲಿ ಒಬ್ಬರು ಇನ್ನೊಬ್ಬರ ಹಾಗೆ ಇರಬೇಕಾಗಿಲ್ಲ, ಒಬ್ಬರು ಇನ್ನೊಬ್ಬರಿಗಾಗಿ ಇರುವ ಅವಶ್ಯಕತೆ ತುಂಬ ಇದೆ. ಒಂದು ಅದ್ಭುತವಾದ ಮಾತು ಹೀಗಿದೆ: ಮನಸ್ಸು ಬಟ್ಟೆಯಲ್ಲ, ಆದರೂ ಅದು ಕೊಳಕಾಗುತ್ತದೆ. ಹೃದಯ ಗಾಜಿನದ್ದಲ್ಲ, ಆದರೂ ಅದು ಒಡೆದು ಹೋಗುತ್ತದೆ. ಈ ಪ್ರಪಂಚದಲ್ಲಿ ಅತ್ಯಂತ ನಿಸ್ವಾರ್ಥ ದಾನಿ ಜಿಪುಣ ವ್ಯಕ್ತಿ ಆಗಿರುತ್ತಾನೆ. ಏಕೆಂದರೆ ಅವನು ಎಲ್ಲ ಸಂಪತ್ತನ್ನು ಕೂಡಿಟ್ಟು ಬೇರೆಯವರಿಗೆ ಬಿಟ್ಟು ಶಾಶ್ವತವಾಗಿ ಹೊರಟು ಹೋಗುತ್ತಾನೆ.
ಅರ್ಥಗಳೇ ಇಲ್ಲದ ಜೀವನದಲ್ಲಿ ವ್ಯರ್ಥಗಳೇ ಬರುತ್ತಿರುವಾಗ ಮೌನವಾಗಿಯೇ ಜೀವಿಸಬೇಕು. ಮಣ್ಣಾಗುವ ಮುನ್ನವೇ ಮಾಣಿಕ್ಯವಾಗಲು ಪ್ರಯತ್ನಿಸಿ ಜೀವನ ಶಾಶ್ವತವಲ್ಲದ್ದು ಎಂದು ತಿಳಿದಿರಬೇಕು. ನಮ್ಮನ್ನು ನಂಬಿದವರಿಗಾಗಿ ಬದುಕಬೇಕು. ಈ ಜಗತ್ತಿನಲ್ಲಿ ಸಾಧಕನಾಗುವುದೇ ನಿಜವಾದ ಅರ್ಥವನ್ನ ಹೊಂದಿರುವುದು. ಒಮ್ಮೆ ಪ್ರೀತಿ ಸ್ನೇಹವನ್ನು ಕೇಳುತ್ತದೆ, ನಾನಿರುವಾಗ ನೀನೇಕೆ ಅಂತ. ಅದಕ್ಕೆ ಸ್ನೇಹ ಉತ್ತರ ನೀಡುತ್ತದೆ, ನೀನು ಬಿಟ್ಟು ಹೋಗುವ ಕಣ್ಣೀರಿನ ಮುಖಗಳಲ್ಲಿ ನಗುವನ್ನು ಅರಳಿಸುವುದಕ್ಕೆ ಎಂದು. ಚಿನ್ನವನ್ನು ಬಡಿದಷ್ಟು ಅಪರಂಜಿಯಾಗುತ್ತದೆ. ಮನುಷ್ಯನು ಅಷ್ಟೇ, ಜೀವನದಲ್ಲಿ ಪೆಟ್ಟುಗಳನ್ನು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗುತ್ತಾ ಹೋಗುತ್ತಾನೆ. ನಿಮ್ಮ ಜೀವನದಲ್ಲಿ 100 ಬಾಗಿಲುಗಳು ಮುಚ್ಚಿದರೆ ಏನಂತೆ? ದೇವರು ನಿಮಗಾಗಿ ಬೆಳಕನ್ನು ತೋರುವ ಒಂದು ಸಣ್ಣ ಮಾರ್ಗವನ್ನು ಖಂಡಿತ ಇಟ್ಟಿರುತ್ತಾನೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ಯಾವಾಗಲೂ ಸಂತೋಷವನ್ನೇ ಅನುಭವಿಸುತ್ತೇವೆ, ಯಾಕೆ ಗೊತ್ತಾ? ಏಕೆಂದರೆ ನಾನು ಯಾರಿಂದಲೂ ಏನನ್ನೂ ನಿರೀಕ್ಷಿಸುವುದಿಲ್ಲ. ನಿರೀಕ್ಷೆಗಳು ಯಾವಾಗಲೂ ನೋವುಂಟು ಮಾಡುತ್ತವೆ ಎನ್ನುವ ಹೃದಯದ ನಿರ್ಧಾರದಿಂದ. ಈ ಜೀವನ ಚಿಕ್ಕದಾಗಿದೆ, ಆದ್ದರಿಂದ ನಿಮ್ಮ ಜೀವನವನ್ನು ಪ್ರೀತಿಸಿ, ಸಂತೋಷವಾಗಿರಿ ಮತ್ತು ನಗುತ್ತಲೇ ಇರಿ. ನಿಮಗಾಗಿ ಮಾತ್ರ ಬದುಕಿ. ನೀವು ಮಾತನಾಡುವ ಮೊದಲು ಯೋಚಿಸಿ, ನೀವು ಬರೆಯುವ ಮೊದಲು ಯೋಚಿಸಿ, ನೀವು ಖರ್ಚು ಮಾಡುವ ಮೊದಲು ಗಳಿಸಿ, ನೀವು ಪ್ರಾರ್ಥನೆ ಮಾಡುವ ಮೊದಲು ಕ್ಷಮಿಸಿ, ನೀವು ನೋಯಿಸುವ ಮೊದಲು ಅನುಭವಿಸಿ ಆ ನೋವನ್ನು, ನೀವು ದ್ವೇಷಿಸುವ ಮೊದಲು ಪ್ರೀತಿಸಿ, ನೀವು ತ್ಯಜಿಸುವ ಮೊದಲು ಪ್ರಯತ್ನಿಸಿ, ಸಾಯುವ ಮುನ್ನ ಬದುಕಿ ತೋರಿಸಿ. ಮನಸ್ಸು ಗಳಗಳನೆ ಅಳುತ್ತಿದ್ದರೂ ಮುಖವು ಗಹಗಹಿಸಿ ನಗುತ್ತಿರಬೇಕು. ನಕ್ಷತ್ರ ಸಿಗುವುದಿಲ್ಲೆಂದು ತಿಳಿದಿದ್ದರೂ ತಂದು ಮಾಲೆ ಕಟ್ಟುವೆನು ಎನ್ನುವ ಹಠವಿರಬೇಕು. ತುಳಿದು ತಿನ್ನುವವರು ಜೊತೆಗಿದ್ದರೂ ಕರೆದು ಒಲವನ್ನು ಬಿತ್ತುವೆನೆಂಬ ಗುಣ ಇರಬೇಕು. ನಾಟಕ ಮಾಡುವವರ ಸಂಘದಲ್ಲೇ ಇದ್ದರೂ ನೈಜ ನಿರ್ದೇಶಕನಾಗುವೆನು ಎನ್ನುವ ಕಲೆ ಇರಬೇಕು. ಹೇಡಿಗಳ ನೀಗದವರ ಗುಂಪಿನಲ್ಲೇ ಇದ್ದರೂ ಗುಡ್ಡವನ್ನೆತ್ತಿ ಕಿತ್ತಬಲ್ಲೆನೆಂಬ ಬಲವಿರಬೇಕು. ದುಡ್ಡಿನ ಮೇಲೆಯೇ ಜಗವು ನಡೆಯದಿದ್ದರೆ ಎದೆಯೊಳಗೆ ಮೌಲ್ಯದ ನಿಧಿ ಇರಲೇಬೇಕು. ದೇವರೇ, ದೇವಸ್ಥಾನಕ್ಕೆ ಹೋದ ಕಲ್ಲು ಮೂರ್ತಿಯಾಗಿ ಕೂತಿದೆ, ಹಾಗಾಗಿ ನಾನು ಕೂಡ ಮನಸ್ಸಿನ ಕಲ್ಲಲ್ಲಿ ನಿನ್ನನ್ನೇ ರೂಪಿಸಿದ್ದೇನೆ. ನನ್ನ ನೋವುಗಳ ಏಟು ನಿನಗೆ ಕಾಣಿಸುತ್ತಿದೆ, ಆದರೂ ನನ್ನ ಮೇಲೆ ಕರುಣೆ ತೋರದೆ ಏಕಿರುವೆ ಎನ್ನುವುದು ನೊಂದ ಮನಸ್ಸಿನ ಪ್ರಾರ್ಥನೆ. ಆದರೆ ಆ ಮನಸ್ಸಿಗೆ ಧೈರ್ಯ ತುಂಬಿ, ಮನಸ್ಸು ಕುಗ್ಗುವುದಕ್ಕೆ ಬಿಡಬೇಡಿ. ಮನಸ್ಸು ಕುಗ್ಗಿದಾಗ ಮಾತ್ರ ನೀವು ಕುಗ್ಗಿ ಬೀಳುವುದು. ನಿಮ್ಮ ಮನಸ್ಸಿಗೆ ಶಕ್ತಿ ನೀಡಬೇಕಾಗಿರುವುದು ನಿಮ್ಮದೇ ಕರ್ತವ್ಯ. ನಿಮ್ಮ ಆತ್ಮವಿಶ್ವಾಸ ಕುಗ್ಗಲು ಬಿಡಬಾರದು. ಬೆಳೆಯಬೇಕು ಎಂದರೆ ಭಕ್ತಿ ಬೇಕು, ಭಯ ಅಲ್ಲ. ಬದುಕುವುದಕ್ಕೆ ನಿಯತ್ತು ಬೇಕು, ಅಹಂಕಾರವೇ ಅಲ್ಲ. ಅಹಂಕಾರಿಗಳು ತಮ್ಮ ಅಹಂಕಾರದ ಪರಮಾವಧಿ ಹೆಚ್ಚಾದಾಗ ಖಂಡಿತ ದೊಡ್ಡ ಮಟ್ಟದ ಪೆಟ್ಟು ತಿಂದು ತಮ್ಮ ಅಹಂಕಾರವನ್ನು ಇಳಿಸಿಕೊಳ್ಳುತ್ತಾರೆ. ಅದನ್ನು ಹೀಗೂ ಹೇಳಬಹುದು, ಅತಿ ಹೆಚ್ಚು ಖಾರ ತಿಂದವರು ಕೊನೆಗೆ ನೀರು ಕುಡಿಯಲೇಬೇಕು. ಅಹಂಕಾರದಿಂದ ಮೆರೆದ ಮನುಷ್ಯನಿಗೆ ಭಗವಂತ ಖಂಡಿತ ನೀರು ಕುಡಿಸೇ ಕುಡಿಸುತ್ತಾನೆ. ಯೋಚಿಸಬೇಡಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.